okay hi my dear children next another one activity i will give you okay uh, dear children all of you open your two line notes okay canada okay uh, this is which letter g g plus a g g plus a g g plus e ghi. Gha plus e g g plus e g g घ प्लस उ घु घ प्लस उ घ घ प्लस रु गृ घ प्लस ए गे घ प्लस ए घे घ प्लस आई घई घ प्लस ग प्लस ओ घो घ प्लस ओ घो घ प्लस औ ಘ ಪ್ಲಸ್ ಅಂ ಘಮ್ ಘ ಪ್ಲಸ್ ಅಹ ಘಹ ಓಕೆ ಡಿ ಡಿಯರ್ ಚಿಲ್ಡ್ರನ್ ನೀವೇನು ಮಾಡಬೇಕು ಅಂದರೆ ಇದನ್ನ ಈಗಿನ ಹೇಗೆ ಓದಿದೆ ಹಂಗೆ ಫಸ್ಟು ನೀವು ಬರಿಬೇಕು ನೀವು ನಿಮ್ಮ ಟೂ ಲೈನ್ ನೋಟ್ಸಲ್ಲಿ ಇದನ್ನು ಬರಿಬೇಕು ಇದನ್ನು ಬರೆದು ನೀವು ಎಟ್ ಎಟ್ಲೀಸ್ಟ್ ಒಂದು ತ್ರೀ ಟೈಮ್ ಆದರೂ ಓದಬೇಕು ಹೇಗೆ ಓದಬೇಕು ಅಕ್ಷರಗಳನ್ನು ನೋಡಿ ಇದು ಘ ಇದು ಹೊಟ್ಟು ಇದು ಸ್ಮಾಲ್ ಘ ಅಲ್ಲ ಇದು ದೊಡ್ಡ ಗ ಅಲ್ಲ ಅದಕ್ಕೆ ಸ್ವಲ್ಪ ಗಟ್ಟಿಯಾಗಿ ಓದಬೇಕು ಘ ಈ ಥರ ಘ ಪ್ಲಸ್ ಅ ಘ ಘ ಪ್ಲಸ್ ಅ ಘ ಘ ಪ್ಲಸ್ ಇ ಘಿ ಘ ಪ್ಲಸ್ ಈ ಘಿ ಹೀಗೆ ಹೀಗೆ ನೀವು ಇದನ್ನ ಎಟ್ಲೀಸ್ಟ್ ಒಂದು ತ್ರೀ ಟೈಮ್ ಆದರೂ ಓದಬೇಕು ಬರ್ದಾದ್ಮೇಲೆ ಓಕೆ ಡೈಲಿ ಎಲ್ಲಾ ಲೆಟರ್ಸ್ ಈ ತರ ಓದ್ಲೇಬೇಕು ಇದು ಓದ್ಲಿಲ್ಲ ಅಂದ್ರೆ ನಿಮ್ಗೆ ಪರ್ಫೆಕ್ಟ್ ಆಗಂಗಿಲ್ಲ ಫಸ್ಟು ಈ ಥರ ಬರಿಬೇಕು ಆಮೇಲೆ ಅದನ್ನ ಮಾಡಬೇಕು ರೀಡ್ ಮಾಡಬೇಕು ಒಂದು ಮಿನಿಮಮ್ ತ್ರೀ ಟೈಮ್ ಆದರೂ ಘ ಪ್ಲಸ್ ಘ ಘ ಪ್ಲಸ್ ಆ ಘ ಘ ಪ್ಲಸ್ ಈ ಘಿ ಘ ಪ್ಲಸ್ ಘಿ ಘಿ ಈ ಥರ ನಿಮಗೆ ನೆಕ್ಸ್ಟ್ ನಾನು ಎಕ್ಸಾಮ್ಗೆ ಟೆಸ್ಟ್ಗೆ ಇದನ್ನೇ ಕೊಡ್ತೀನಿ ಈ ಥರ ನೀವೇ ಕ್ರಿಯೇಟ್ ಮಾಡಿ ಬರೆಯೋದನ್ನು ಕೊಡ್ತೀನಿ ಅದಕ್ಕೆ ನೀವು ನನಗೆ ಡೇ ಬೈ ಡೇ ಒಂದೊಂದೇ ಲೆಟ್ರಿಗೆ ಕೊಟ್ಟು ಇಲ್ಲಿ ಒಂದೊಂದೇ ಲೆಟರ್ ಮಾಡಿಸ್ಕೊಂಡು ಹೋಗ್ತಾ ಇದ್ದೀನಿ ನೀವು ಏನು ಮಾಡಬೇಕು ಪರ್ಫೆಕ್ಟ್ ಆವತ್ತಿನ ಡೇ ಅವತ್ತೇ ಅದನ್ನು ಪರ್ಫೆಕ್ಟ್ ಮಾಡ್ಕೊಂಬಿಡ್ಬೇಕು ನಾನು ಎಕ್ಸಾಮಿಗೆ ನೆಕ್ಸ್ಟ್ ಟೆಸ್ಟು ಕಂಡಕ್ಟ್ ಮಾಡ್ತೀವಿ ಟ್ವೆಂಟಿ ಫೈವ್ ಮಾರ್ಸ್ಗೆ ಆ ಟೆಸ್ಟಲ್ಲೆಲ್ಲ ಇದನ್ನೇ ಪೋರ್ಷನ್ ಕೊಡ್ತೀನಿ ಇನ್ ಕೀಪಿಂಗ್ ಮೈಂಡ್ ಓಕೆ ನೀವು ಪರ್ಫೆಕ್ಟ್ ಮಾಡ್ಕೊಳ್ಳೇಬೇಕು ಆವತ್ತಿಂದ ಅವತ್ತೇ ಬರ ತೆಗಿಬೇಕು ಅವತ್ತಿಂದ ಅವತ್ತೇ ಪರ್ ಮಾಡಬೇಕು ಅದನ್ನು ರೀಡ್ ಮಾಡಬೇಕು ರೀಡ್ ಮಾಡಿದರೆ ನಿಮಗೆ ಹೇಗೆ ಕ್ರಿಯೇಟ್ ಮಾಡೋದು ಅಂತ ಗೊತ್ತಾಗುತ್ತೆ ಸ್ವರ ಮತ್ತು ವ್ಯಂಜನಗಳನ್ನು ಸೇರಿಸಿ ಕಾಗುಣಿತಗಳನ್ನು ಹೇಗೆ ಬರೀಬೇಕು ಅನ್ನೋದು ನಿಮಗೆ ಐಡಿಯಾ ಬರುತ್ತೆ ನಾವು ಹೇಳೋದೇ ಬೇಡ ನೀವೇ ಘ ಪ್ಲಸ್ ಘ ಘ ಪ್ಲಸ್ ಆ ಘ ಅಂತ ಹೀಗೆ ಈ ಥರ ಕ್ರಿಯೇಟ್ ಮಾಡ್ತಾ ಹೋಗ್ತೀರಿ ಅದಕ್ಕೆ ಇದನ್ನು ಸ್ವಲ್ಪ ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಓಕೆ ಈ ಥರ ಬರೆದಾದ್ಮೇಲೆ ನೆಕ್ಸ್ಟು ಪೇಜ್ ಫಸ್ಟ್ ಪೇಜಲ್ಲಿ ಅದನ್ನು ಬರೆದು ಆಮೇಲೆ ಇದಕ್ಕೆ ಹೋಗಬೇಕು ಘ ಟು ಘ ಕಾಗೋನೇತಗಳು ಓಕೆ ಈ ಥರ ನೀವು ಕಾಲಮ್ ಮಾಡ್ಕೊಳಕ್ಕೆ ಹೇಳಿದ್ದೆ ನಾನು ಓಕೆ ಒಂದು ಪೇಜಲ್ಲಿ ಏಳು ಕಾಲಮ್ ಆಗುತ್ತೆ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಕಾಲಮ್ ಆಗುತ್ತೆ ಈ ಏಳು ಕಾಲಮಲ್ಲಿ ನೀವು ಅದೇ ಲೆಟ್ರನ್ನ ಬರೀಬೇಕು ಹೇಳ್ತಾ ಓಕೆ ಇದು ಇಲ್ಲಿ ಒಂದು ಸೈಡ್ ನಾನು ಟು ಗಹ ಬರ್ ಕೊಟ್ಟಿರ್ತೀನಿ ನೀವು ಬರ್ಕೋಬೇಕು ಓಕೆ ರೆಡ್ ಪೆನ್ ತಗೊಂಡು ನಿಮ್ಮ ಪೇರೆಂಟ್ಸ್ ಕಡೆಯಿಂದ ಹಾಕ್ಸ್ಕೋಬೇಕು ಪೇರೆಂಟ್ಸ್ ಕಡೆಯಿಂದ ಇದನ್ನೆಲ್ಲ ಹಾಕಿಸ್ಕೊಳ್ಳಿ ಏನು ಲೈನ್ ಮಾಡಿಸ್ಕೊ ಇದು ಮಾರ್ಕ್ಸ್ ಕಾಲಮ್ಸ್ ರೋಸ್ ಎಲ್ಲ ಇದಾವಲ್ಲ ಇವನ್ನ ಪೇರೆಂಟ್ಸ್ ಕಡೆ ಹಾಕಿಸ್ಕೊಳ್ಳಿ ಇದು ಒಂದು ಲೈನ್ ರೆಡ್ ಪೆನ್ ಪೇರೆಂಟ್ಸ್ ಕಡೆ ಹಾಕ್ಸ್ಕೋಬೇಕು ಈ ಹೆಡ್ಡಿಂಗ್ನ ನ ಪೇರೆಂಟ್ಸ್ ಕಡೆ ಹಾಕಿಸ್ಕೋಬೇಕು ಮಿಕ್ಕಿದ್ನೆಲ್ಲ ನೀವೇ ಬರಿಬೇಕು ಹೇಗೆ ಬರಿಬೇಕು ಇಲ್ಲಿ ಘ ಇದೆ ಈಗ ನೀವು ಘ ಘ ಅಂತ ಇದಾದ್ಮೇಲೆ ಇದನ್ನು ಬರಿಬೇಡಿ ನಿಮ್ಗೆ ಅದನ್ನ ನೆಕ್ಸ್ಟ್ ನಾನು ಸರಿ ಮಾಡಿಸ್ತೀನಿ ಬಟ್ ನಾನು ಹೇಳಿದ ಮೆಥಡ್ಡಲ್ಲೇ ಬರಿಬೇಕು ನೀವು ಈಗ ಇದೊಂದು ಸಾಲ ಹೇಗಿದೆ ಹಾಗೆ ಇಲ್ಲಿ ನೋಡ್ಕೊಂಡು ಇಲ್ಲಿ ಬಿಡೋದಲ್ಲ ಈ ಥರ ಬರೀಲೇಬೇಡಿ ನಾನು ಹೇಳ್ದಂಗೆ ಬರಿಬೇಕು ಘ ಈಗ ನೀವು ಘ ಇದೆಲ್ಲ ಈ ಥರ ಬರ್ಕೊಂತ ಹೋಗ್ರಿ ಓಕೆ ಈ ಥರ ಕಂಪ್ಲೀಟ್ ಆದಮೇಲೆ ನೆಕ್ಸ್ಟ್ ಲೆಟ್ರಿಗೆ ಬರಬೇಕು ಘ 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 ಇಲ್ಲಿ ಕಂಪ್ಲೀಟ್ ಆಗಬೇಕು ಕಂಪ್ಲೀಟ್ ಆದ ನೆಕ್ಸ್ಟ್ ನೀವು ಕೆಳಗೆ ಇನ್ನೊಂದು ಲೆಟ್ರಿಗೆ ಸೆಕೆಂಡ್ ಲೆಟ್ರಿಗೆ ಬರಬೇಕು ಘಾ ಘ ಆಫ್ಟರ್ ಘಾ ಅಲ್ಲ ಘಾಕ್ ಬರಬೇಕು ಇದು ಕಂಪ್ಲೀಟ್ ಆದ ತಕ್ಷಣ ಇಲ್ಲಿ ಇಲ್ಲೇ ಬರೋಂಗಿಲ್ಲ ಇದನ್ನ ಹೀಗೇ ಹೋಗ್ಬೇಕು ಇಲ್ಲಿವರೆಗೂ ಕಂಪ್ಲೀಟ್ ಮಾಡಬೇಕು ಇಲ್ಲಿವರೆಗೂ ಕಂಪ್ಲೀಟ್ ಘಾ ಕಂಪ್ಲೀಟ್ ಆದ ಮೇಲೆ ಗೀಗ್ ಬರಬೇಕು ಓಕೆ ಹಾಗೆ ಗಿ 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 ಕಂಪ್ಲೀಟ್ ಆದ್ಮೇಲೆ ಘೀ ಓಕೆ ಈ ಥರ ಮಾಡಿದರೆ ನಿಮ್ಮ ಮಕ್ಕಳು ಪರ್ಫೆಕ್ಟ್ ಆಗ್ತಾರೆ ಅದಕ್ಕೆ ನಾನು ಪೇರೆಂಟ್ಸ್ ಏನು ಹೇಳ್ತಾ ಇದ್ದೇನೆ ಅಂದರೆ ನೀವು ಬರೆಯಕ್ಕೆ ಹಾಕಿ ಕೊಟ್ಟು ಹೋಗ್ಬಿಡೋದು ಬೇಡ ಅವ್ರು ಇದೇ ರೂಟಲ್ಲಿ ಬರಿತಾ ಇದಾರೋ ಇಲ್ವೋ ಅನ್ನೋದನ್ನ ಸ್ವಲ್ಪ ಅಬ್ಸರ್ವ್ ಮಾಡಿ ಯಾಕಂದ್ರೆ ಮಕ್ಳು ಭಾಳ ಮಿಸ್ಟೇಕ್ಸ್ ಮಾಡ್ತಾವೆ ಅಂದರೆ ಡೈರೆಕ್ಟ್ ಇದು ಹೇಗಿದೆ ಹೇಗೆ ಹೀಗೆ ಬರ್ಬಿಡ್ತಾರೆ ಅದು ಸ್ವಲ್ಪ ಪ್ರಾಕ್ಟೀಸ್ ಡ್ರಿಲ್ಲಿಂಗ್ ವರ್ಕ್ ಕಮ್ಮಿ ಆಗುತ್ತೆ ಈಗ ಗಿ ಬರ ತಕ್ಷಣ ಗಿ ಗೀ ಗು ಗೂ ಗೂ ಗು ಗೂ ಗೂ ತಕ್ಷಣ ಗ್ರೂ ಅಲ್ಲಿಗೆ ಪ್ರಾಮಿಸ್ ಅವರು ಏನಾಗ್ಬಿಡ್ತಾರೆ ಕನ್ಫ್ಯೂಸ್ ಆಗ್ಬಿಡ್ತಾರೆ ಗೂ ಗ ಒಂದು ಬಾಲನ ಎರಡು ಬಾಲನ ಗ್ರೂ ಕ ಘೇಕ್ ಕೊಂಬ ದೀರ್ಘ ಏನು ಇವನ್ನೆಲ್ಲ ಕನ್ಫ್ಯೂಸ್ ಫುಲ್ ಕನ್ಫ್ಯೂಸ್ ಆಗ್ತಾವೆ ಭಾಳ ಮಕ್ಕಳನ್ನ ನಾನು ಅಬ್ಸರ್ವ್ ಮಾಡಿದ್ದೀನಿ ಅದಕ್ಕೆ ಇದನ್ನೇ ರಿಪೀಟ್ 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 ಬರಿತಾ ಹೋದ್ರೆ ಏನಾಗುತ್ತೆ ಅಂದ್ರೆ ಘೀ ಅಂತ ಹೇಳ್ತಿರ್ತಾರೆ ಇಲ್ಲಿ ಬರಿತಿರ್ತಾರೆ ಘೀ ಅಂತ ಹೇಳ್ತಿರ್ತಾರೆ ಇಲ್ಲಿ ಬರಿತಿರ್ತಾರೆ ಓ ಘೀ ಅಂದ್ರೆ ಹಿಂಗೆ ಸುತ್ತಿ ಆಮೇಲೆ ಹಿಂಗೊಂದು ದೀರ್ಘ ಹಾಕಬೇಕು ಇದು ಬಿಗ್ಗಿ ಇದು ಲಾಂಗ್ ಟೈಮ್ ರಿಪೀಟ್ ರೀಡ್ ರೈಟ್ ಆಗಿರುತ್ತಲ್ಲ ಅದು ಮೈಂಡಲ್ಲಿ ಶಾಶ್ವತವಾಗಿ ಉಳ್ಕೊಂಡು ಬಿಡ್ತೈತಿ ಹೌದಾ ನೀವು ಅದೇ ರಿಪೀಟ್ ಒನ್ ಬೈ ಒನ್ ಇದನ್ನು ಹೀಗೆ ಬರೆಯೋದು ನೆಕ್ಸ್ಟ್ ಟರ್ಮಿಗೆ ಮಾಡಿಸ್ ನೆಕ್ಸ್ಟ್ ಇದು ಈ ಪ್ರೊಸೆಸ್ ಮೇಲೆ ನಾನು ಮಾಡಿಸ್ತೀನಿ ಬಟ್ ಈ ಸ್ಟಾರ್ಟಿಂಗ್ ಪ್ರೊಸೀಸರ್ ಏನಿದೆ ಅಲ್ಲ ಈ ಥರನೇ ಡ್ರಿಲ್ಲಿಂಗ್ ಆಗಬೇಕು ಅವ್ರಿಗೆ ರೈಟಿಂಗು ರೀಡಿಂಗು ಇದೇ ಥರ ಆಗಬೇಕು ಒಂದೇ ಅಕ್ಷರನ್ನ ರಿಪೀಟ್ ರಿಪೀಟ್ ಹೇಳ್ತಾ ಸೇಮ್ ಅದನ್ನೇ ಬರೆಯೋದ್ರಿಂದ ಓಕೆ ಹತ್ತು ಸರ ಓದಿರೋದು ಒಂದೇ ಒಂದು ಸರ ಬರೆದಿರೋದು ಒಂದೇ ಅಂತೆ ಹಾಗೆ ಒಂದು ಅಕ್ಷರನ್ನೇ ರಿಪೀಟ್ ರಿಪೀಟು ಇಲ್ಲಿ ಬರಿತಾ ಹೋದರೆ ಅದೇನಾಗುತ್ತೆ ಮೈಂಡಲ್ಲಿ ಶಾಶ್ವತವಾಗಿ ಉಳಿಯುತ್ತೆ ಆದಷ್ಟು ನೀವು ಪೇರೆಂಟ್ಸ್ ನಾನು ನಿಮಗೆ ಅದನ್ನೇ ರಿಕ್ವೆಸ್ಟ್ ಮಾಡ್ಕೊಳೋದು ಈ ಥರ ಬರೆಯೋಕ್ಕೆ ರೂಢಿ ಮಾಡಿ ಓಕೆ ಮಕ್ಕಳು ಈ ಥರ ಬರೆಯೋದು ಬೇಡ ಹೀಗೆ ಘೇ ಅಂತ ಬರದ್ರ ಗೈ ನೆಕ್ಸ್ಟ್ ಬೇಡ ಘೇ 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 ಕಂಪ್ಲೀಟ್ ಅದೇ ಆಗಬೇಕು ಆಮೇಲೆ ಘೈಗೆ ಬರ್ಲಿ ಇದನ್ನ ನಾನು ಯಾಕೆ ಇಷ್ಟು ಒತ್ತು ಕೊಟ್ಟು ಹೇಳ್ತಾ ಇದೇನೆಂದ್ರೆ ಇದು ಬಹಳ 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 ಇಂಪಾರ್ಟೆಂಟ್ ಇದೆ ಇವಾಗಲೂ ಫಿಫ್ತ್ ಸಿಕ್ಸ್ತಲ್ಲಿರೋ ಅಲ್ಲಿರೋ ಡೈರೆಕ್ಟ್ ಘ ಟು ಗಹ ಬರಿ ಅಂದ್ರೆ ಬರಬರ ಬರೆದಿಟ್ಬಿಡ್ತಾರೆ ಬಟ್ ಘ ಹಾ ಘೂ ಬರಿಯಪ್ಪ ಘೇ ಬರಿಪಾ ಘೈ ಬರಿಪಾ ರ್ಯಾಂಡಮ್ಲಿ ಕೇಳಿದ್ರೆ ಒಂದಷ್ಟು ಪ್ರಾಬ್ಲಮ್ ಭಾಳ ಮಾಡ್ಕೋತಾ ಇದಾವೆ ಡೈರೆಕ್ಟ್ ಆಗಿ ರ್ಯಾಂಡಮ್ಲಿ ಮಿಡಲ್ ಯಾವ ಲೆಟರ್ ಕೇಳಿದ್ರು ಬರೆಯಕ್ಕೆ ಬರಬೇಕು ಅಂದ್ರೆ ಈ ತರ ಪ್ರಾಕ್ಟೀಸ್ ಮಾಡಿಸ್ಬೇಕು ಈ ತರ ಪ್ರಾಕ್ಟೀಸ್ ಮಾಡಿಸಿದ್ರೆ ಥರ ಆಗತ್ತೆ ಒಂದು ಪಿಕ್ಚರ್ ಆಗಿ ಉಳಿದ್ ಅವ್ರ ಮೈಂಡಲ್ಲಿ ಗ ಟು ಗಹ ಇದೇ ಒಂದು ಇದರಲ್ಲಿ ಹೋಗ್ತಾರೆ ಆದ್ರೆ ರ್ಯಾಂಡಮ್ಲಿ ಘೋ ಯಾವುದು ಘೌ ಯಾವುದು ಘಮ್ ಯಾವುದು ಘೈ ಯಾವುದು ಸಡನ್ನಾಗಿ ಘೈ ಬರೀಪಾ ಅಂದ್ರೆ ಬರೆಯಂಗಿಲ್ಲ ಅವರು ಗ ಗೀ ಗಿ ಗೂ ಗೂ ಗೇ ಗೇ ಗೋ ಗೊ ಗಿಂಗ್ ಹಿಂಗ್ ಹೇಳ್ಕೊಂಬಂದ್ ಆಮೇಲೆ ಅದನ್ನ ರೈಟ್ ಮಾಡ್ತಾರೆ ಹಂಗಾಗಬಾರ್ದ್ರೆ ಈ ತರ ಆಗ್ಬೇಕು ಆತರ ಆಗ್ಬಾರ್ದು ರ್ಯಾಂಡಮ್ಲಿ ನೋಡಿದ ಕ್ಷಣ ಕ್ಷಣದಲ್ಲೇ ಅದು ಆನ್ಸರ್ ಮಾಡ್ಬೇಕು ಆ ಮಗು ಏನ್ ಅದ ಲೆಟರ್ ಅಂತ ಹಾಗಾಗ್ಬೇಕು ಅಂದ್ರೆ ಈ ರೋ ಈ ಈ ಈ ಫಾ ಮೆಥಡ್ನ ನೀವು ಫಾಲೋ ಮಾಡ್ಬೇಕು ನಾನು ಬಹಳ ಗಮನ ಇದನ್ನ ಒತ್ತು ಕೊಟ್ಟು ಹೇಳ್ತಾ ಇದ್ದೀನಿ ನೀವು ಪೇರೆಂಟ್ಸ್ ಎಫರ್ಟ್ ಇದ್ರಲ್ಲಿ ಈಗ ನನ್ನ ಹತ್ರ ಮಕ್ಳಿದ್ರೆ ನಾವು ಮಾಡಿಸ್ಕೊಳ್ತಿದ್ದೆ ಬಟ್ ನಿಮ್ಮ ಹತ್ರ ಮಕ್ಳಿದಾವೆ ದಯವಿಟ್ಟು 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 ಈ ಪ್ರ್ಯಾಕ್ಟೀಸನ್ನು ಮಾತ್ರ ಈಗ ಇನ್ನೂ ಜಸ್ಟ್ ನಾಲ್ಕನೇ ಬಳಿಗೆ ಬಂದಿದ್ದೀವಿ ಅದಕ್ಕೆ ಇನ್ನೂ ಲಾಂಗ್ ಟೈಮ್ ಇದೆ ನಿಮ್ಮ ಆದಷ್ಟು ಈ ಥರ ಬರೆಯೋಕೆ ರಡಿ ಮಾಡಿ ಅದು ಏನಿರುತ್ತೆ ಅದನ್ನೇ ರಿಪೀಟ್ ಹೇಳ್ತಾ ಹೇಳ್ತಾ ಬರೀಬೇಕು ಅದು ಗೋ ಅನ್ನೋದು ಬಿಗ್ ಗೋ ಅನ್ನೋದು ಒಂದು ದೀರ್ಘ ಬಂದಿರುತ್ತೆ ಕೊಂಬು ಬಂದಿರುತ್ತೆ ದೀರ್ಘ ಬಂದಿರುತ್ತೆ ಕೊಂಬು ಬಂದಿರುತ್ತೆ ಇಲ್ಲಿ ರಿಪೀಟ್ 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 ಬರಿತು ಅಂದರೆ ಅದು ಶಾಶ್ವತವಾಗಿ ಮೈಂಡಲ್ಲಿ ಉಳಿಯುತ್ತೆ ಗೋ ಆದ ತಕ್ಷಣ ಗೌ ಬರೆದ್ರೆ ಕನ್ಫ್ಯೂಸ್ ಗೋಕು ಗೋಕು ಏನೇನು ಕೊಂಬ ಹಾಕಿದೆ ಏನೇನು ಕೈ ಹಾಕಿದೆ ಏನೇನು ದೀರ್ಘ ಹಾಕಿದೆ ಎಲ್ಲ ಕನ್ಫ್ಯೂಸ್ ಮಾಡ್ಕೋತಾರೆ ಫಸ್ಟು ಈ ಮೆಥಡ್ ಈ ಮೆಥಡ್ ಎಲ್ಲ ಪ್ರೊಸೆಸ್ ಮೇಲೆ ಈ ಮೆಥಡ್ ನಾನು ಮಾಡಿಸ್ತೀನಿ ಓಕೆ ಡೈರೆಕ್ಟ್ ಹೀಗೆ ಹೋಗಬೇಡಿ ಹೀಗೆ ಹೋಗಿ ಓಕೆ ನಾನು ಸ್ವಲ್ಪ ಜಾಸ್ತಿ ಹೇಳಿದ್ದು ಯಾಕಂದರೆ ಭಾಳ ಪೇರೆಂಟ್ಸ್ ನನಗೆ ಅನಿಸಿದ ಮಟ್ಟಿಗೆ ಹೀಗೇ ಮಾಡಿಸೋದು ಜಾಸ್ತಿ ಅನ್ನಿಸ್ತು ಅದಕ್ಕೆ ನಾನು ಹೇಳಿದೆ ಓಕೆ ಹೀಗೆ ಮಾಡಿಸಿ ಇದನ್ನ ಘಮ್ ಗಹವರೆಗೂ ಕಂಪ್ಲೀಟ್ ಮಾಡಿಸಿ ಈ ಥರ ಹಾಕಿಕೊಡಿ ಇದೇ ಸೇಮು ಹಿಂದಿ